ಆಡಳಿತ ಯಂತ್ರಕ್ಕೆ ಚಿರುಕು ಕೊಡ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ, ಮಗದೊಂದು ಕಡೆ ದೇವೇಗೌಡರ ಸಲಹೆ ಪಡಿತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಎನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಆ ಒಂದೇ ಒಂದು ವಿಚಾರದಲ್ಲಿ ಗೌಡರ ಮಾತನ್ನ ಕೇಳಿದ್ರ ಸಿಎಂ ಅವರು ಹೆಚ್ಡಿಡಿ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾರ ಬೊಮ್ಮಾಯಿ. ಅಷ್ಟಕ್ಕೂ ದೇವೇಗೌಡರು ಸಿಎಂ ಬೊಮ್ಮಾಯಿಗೆ ಕೊಟ್ಟಂತಹ ಸಲಹೆ ಯಾದ್ರೂ ಏನು ನೋಡ್ತಾ ಹೋಗೋಣ. ಒಂದು ಕಾಲ್ ಎರಡೇ ಎರಡು ಮಾತು, ಆ ಕೆಲಸ ಆಗೇ ಹೋಯ್ತು. ಆಡಳಿತಾತ್ಮಕ ವಿಚಾರದ ಬಗ್ಗೆ ಹೆಚ್ಡಿಡಿ ಇಂದ ಬೊಮ್ಮಾಯಿಗೆ ಕರೆ ಹೋಗಿತ್ತು. ಹೆಚ್ಡಿಡಿಯ ಸಲಹೆಯನ್ನ ಒಂದೇ ದಿನದಲ್ಲಿ ಕಾರ್ಯರೂಪಕ್ಕೆ ಸಿಎಂ ತಂದಿದ್ದಾರೆ. ಹೆಚ್ಡಿಡಿ ಬೊಮ್ಮಾಯಿ ಕರೆ ಬಗ್ಗೆ ಬಿಜೆಪಿಯಲ್ಲಿ ನಾನಾ ರೀತಿಯ ಚರ್ಚೆಗಳಾಗ್ತದೆ, ಪರವಿರೋಧದ ಚರ್ಚೆಗಳಾಗ್ತದೆ. ಓಕೆ, ಅದಿರಲಿ. ಪ್ರಮುಖ ಇಲಾಖೆಯೊಂದರ ಆಯಕಟ್ಟಿನ ಸ್ಥಳದ ಬಗ್ಗೆ ಹಾಗಾದ್ರೆ ಅವತ್ತು ಹೆಚ್ಡಿಡಿ ಸಿಎಂ ಅವ್ರ ಜೊತೆ ಮಾತಾಡಿದ್ರ, ಇದು ಅಡ್ಜಸ್ಟ್ಮೆಂಟ್ ರಾಜಕೀಯನ ಅಥವಾ ಸಹಕಾರದ ತತ್ವನ ಅನ್ನುವ ಪ್ರಶ್ನೆ ಕೂಡ ಇದೆ. ಹಿರಿಯರು ಅನುಭವ ಇದೆ, ಹಾಗಾಗಿ ಅದನ್ನ ನಮ್ಮ ಸರ್ಕಾರದಲ್ಲಿ ಬಳಸ್ಕೊಳ್ಳೋಣ, ಒಳ್ಳೇದಾಗುತ್ತೆ ಅನ್ನುವಂತಹ ವಿಚಾರನ, ಸಹಕಾರದ ತತ್ವನ, ಅಥವಾ ಒಂದಷ್ಟು ವಿರೋಧಿಗಳು ಹೇಳಿದ್ರು ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗ್ತಾ ಇದೆ ಅಂತ. ಉದಾಹರಣೆಗೆ ಹಾಸನದಲ್ಲಿರುವ ನಾಯಕರು, ಬಿಜೆಪಿ ನಾಯಕ ಕೂಡ ಈ ಮಾತನ್ನು ಹೇಳಿದ್ರು, ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗ್ತಾ ಇದೆ ಬಿಜೆಪಿಲಿ ಅಂತ. ಸೊ ಅದೇನಾದ್ರೂ ಆಗ್ತಾ ಇದೆಯಾ ಅಂತ. ನಾನು ಒಳ್ಳೆ ಕೆಲಸ ಮಾಡಬೇಕು, ನಮ್ಮ ಸಹಕಾರ ಇರುತ್ತೆ, ನಮ್ದೇನು ರಾಜಕೀಯ ಒಳ್ಳೇದು ಮಾಡಬೇಕು. ಇವತ್ತು ಈ ಸನ್ನಿವೇಶದಲ್ಲಿ ಎರಡು ವರ್ಷ ಭರ್ತಿ ಮಾಡೋದಕ್ಕೆ ನಮ್ಮಿಂದ ಏನು ಯಾವುದೇ ತೊಂದರೆ ಇಲ್ಲ. ಎರಡು ವರ್ಷ ಕಂಪ್ಲೀಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು ಸಂತ. ನಾನೇ ಹೇಳ್ತೀನಿ, ನಾವು ಈ ಸರ್ಕಾರ ಕಷ್ಟಕಾಲ ಬಂದಾಗ ಸಹಕಾರ ನನ್ನ ಭಾವನೆ. ನಾವು ಚುನಾವಣೆಗೆ 2023 ಮುಂಚೆ ಹೋಗಬೇಕು ಅನ್ನೋ ಹೆಬ್ಬಯಕೆ ಇಲ್ಲ. ಹಿರಿಯರು, ರಾಜ್ಯ ಕಂಡಂಥ ಧೀಮಂತ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ಒಟ್ಟಿಗೆ ರಾಜಕಾರಣ ಮಾಡಿದಂಥವರು ಸನ್ಮಾನ್ಯ ಶ್ರೀ ಎಸ್ ಡಿ ದೇವೇಗೌಡ ಸಾಹೇಬ್ರನ್ನ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದೆ. ಅವರು ಹಿಂದಿನ ನೆನಪನ್ನು ಮೆಲುಕು ಹಾಕ್ತಾ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರು ಈ ಒಂದು ವಯಸ್ಸಿನಲ್ಲಿ ರಾಜ್ಯಕ್ಕೆ ಒಳ್ಳೆಯದಾಗೋದನ್ನು ಬಿಟ್ಟರೆ ಬೇರೆ ಏನು ಬಯಸುವಂಥವರಲ್ಲ. ಅವರು ಆಶೀರ್ವಾದವನ್ನು ಪಡ್ಕೊಂಡಿದ್ದೇನೆ, ಮಾರ್ಗದರ್ಶನವನ್ನು ಕೂಡ ಪಡ್ಕೊಳ್ತೇನೆ. ಬಹಳ ಸಂತೋಷ ಆಗಿದೆ, ಅವರಿಗೆ ಸಂತೋಷದಿಂದ ಹರಿಸಿದ್ದಾರೆ. ಒಂದು ಸಿಎಂಗೆ ಒಂದು ಫೋನ್ ಬರುತ್ತೆ, ಆ ಫೋನ್ ಮೂಲಕ ಕೇವಲ ಕೆಲವೇ ಕೆಲವು ಸೆಕೆಂಡ್ಗಳ ಮಾತುಕತೆ ಆಗುತ್ತೆ. ಆ ಮಾತುಕತೆ ಆಡಳಿತಾತ್ಮಕ ವಿಚಾರದ ಬಗ್ಗೆ ಹೆಚ್ಡಿಡಿ ಇಂದ ಬೊಮ್ಮಾಯಿ ಅವರಿಗೆ ಕರೆ ಹೋಗಿತ್ತು ಅನ್ನಲಾಗ್ತಾ ಇದೆ. ಅವರ ಸಲಹೆಯನ್ನ ಒಂದೇ ದಿನದಲ್ಲಿ ಕಾರ್ಯರೂಪಕ್ಕೆ ಸಿಎಂ ಬೊಮ್ಮಾಯಿ ಅವರು ಕೂಡ ತಂದಿದ್ದಾರೆ. ಹೆಚ್ಡಿಡಿ ಬೊಮ್ಮಾಯಿ ಕರೆ ಬಗ್ಗೆ ಇದೀಗ ಬಿಜೆಪಿಯಲ್ಲಿ ಪರ ಮತ್ತು ವಿರೋಧ ಎರಡೂ ರೀತಿಯ ಚರ್ಚೆಗಳಾಗ್ತಾ ಇದೆ. ಒಂದಷ್ಟು ಜನ ನಮಗೆ ಆಗ್ಬೇಕಿತ್ತು, ಇದೇನು ಅಡ್ಜಸ್ಟ್ಮೆಂಟ್ ರಾಜಕೀಯನ ಅಂತ ಹೇಳ್ತಾ ಇದ್ರೆ, ಇನ್ನೊಂದಷ್ಟು ಕಡೆ ಅಂದ್ರೆ ಅವರ ಪರವಾಗಿ ಮಾತಾಡುವವರು ಇದು ಸಹಕಾರದ ಒಂದು ಇದು ಅಂದ್ರೆ ಅನುಭವ ಇರೋದ್ರಿಂದ ಅದನ್ನ ಮಾಹಿತಿನ ಪಡೆದುಕೊಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲೂ ಕೂಡ ಮಾತುಕತೆ ಆಗ್ತಾ ಇದೆ.